ತರಿಸಿದ ಮೇಲೆ ಮತ್ತೊಬ್ಬ ಹಿಜಾಬ್ ಹಾಕ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರು ಹಿಜಾಬ್ ಹಾಕಿರಲ್ಲ ಅವರು ಇನ್ನೇನು ಹಾಕ್ತೀವಿ ಅಂತಾರೆ ಹಿಜಾಬ್ ಕೇಸರಿ ಶಾಲುಗಳಿಗೆ ಅವಕಾಶವೇ ಇಲ್ಲ ಮತ್ತೊಮ್ಮೆ ಅಡ್ವೊಕೇಟ್ ಜನರಲ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೆರಡಕ್ಕೂ ಅವಕಾಶ ಮಾಡಲ್ಲ ಮಕ್ಕಳು ಸಮವಸ್ತ್ರ ಧರಿಸಲೇಬೇಕು ಅದೊಂದು ನಿಯಮ ಮಾಡಿದೀವಿ ಅಂದಮೇಲೆ ಅದಕ್ಕೆ ತಲೆ ಬಾಗಬೇಕು ನಾವು ಹಿಜಾಬ್ ಹಾಕ್ತೀವಿ ಅಂತ ಕೆಲವರು ಕೇಸರಿ ಶಾಲ್ ಹಾಕ್ತೀವಿ ಅಂತ ಕೆಲವರು ಅಂದ್ರೆ ನಾವು ಎರಡಕ್ಕೂ ಅವಕಾಶ ಕೊಡಲ್ಲ ಒಬ್ಬರದು ಮಾತ್ರ ನಾವು ಹೇಳ್ತಾ ಇಲ್ಲ ಯಾರಿಗೂ ಅವಕಾಶ ಕೊಡಲ್ಲ ಸಮವಸ್ತ್ರವನ್ನಷ್ಟೇ ಪಾಲನೆ ಮಾಡಬೇಕು ಶಾಲೆಗಳನ್ನು ಓಪನ್ ಮಾಡಿ ಮುಖ್ಯ ನ್ಯಾಯಮೂರ್ತಿ ಸೂಚನೆ ಕೊಡ್ತಾ ಇದ್ದಾರೆ ಶಾಲೆ ಓಪನ್ ಮಾಡಿ ಅಂತ ಬಟ್ ಈ ಸಂಘರ್ಷ ನಡೀತಾ ಇರಬೇಕಾದ್ರೆ ಶಾಲೆಗಳನ್ನು ಓಪನ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ ಅದಕ್ಕಾಗಿಯೇ ನ್ಯಾಯಾಲಯದ ಆದೇಶ ಏನು ಬರುತ್ತೆ ಅಂತ ಎಲ್ಲರೂ ಎದುರು ನೋಡ್ತಾ ಇರೋದು ಯಾವುದೇ ಸಂಘರ್ಷಗಳು ಮತ್ತು ತಾರಕಕ್ಕೆ ಹೋಗಬಾರದು ಅಂತ ರಜೆಯನ್ನ ಘೋಷಣೆ ಮಾಡಿರೋದು ಇವತ್ತು ಸಂಜೆ ಬೇರೆ ಒಂದು ಮೀಟಿಂಗ್ ಇದೆ ಈ ಮೀಟಿಂಗ್ ನಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ವಿಸ್ತರಣೆ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದರ ಮಧ್ಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ ಶಾಲೆಗಳನ್ನ ಓಪನ್ ಮಾಡಿ ಶಾಲೆಗಳನ್ನ ನಡೆಸಿ ಶಾಲೆಗಳನ್ನ ಬಂದ್ ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚನೆ ಮಾಡೋದು ಸೂಕ್ತವಲ್ಲ ಶಾಲೆಗಳನ್ನು ನಡೆಸಿ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳಿ ಬೇರೆ ಯಾವುದೇ ತೊಂದರೆ ಇಲ್ಲದಂತೆ ಕ್ರಮ ಕೈಗೊಳ್ಳಿ ಕ್ರಮ ತೆಗೆದುಕೊಂಡು ಶಾಲೆ ನಡೆಸಿ ಏನೋ ಆಗುತ್ತೆ ಅನ್ನೋ ಕಾರಣಕ್ಕೆ ಶಾಲೆ ನಡೆಸಲ್ಲ ಅಂತಂದ್ರೆ ಎಷ್ಟು ದಿನಗಳ ಕಾಲ ಆಗುತ್ತೆ ಈ ರೀತಿ ಶಾಲೆಗಳನ್ನು ಮುಚ್ಚುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾರೆ ಮುಖ್ಯ ನ್ಯಾಯಮೂರ್ತಿಗಳು ಬೇರೆ ಯಾವುದೇ ತೊಂದರೆ ಇಲ್ಲದಂತೆ ಸಮಸ್ಯೆಗಳು ಆಗದಂತೆ ನೀವು ಅದರ ಬಗ್ಗೆ ಗಮನ ಹರಿಸೋ ಮೂಲಕವಾಗಿ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳಬೇಕು ಹೀಗಂತ ಸಲಹೆನ ಕೊಡ್ತಾ ಇದ್ದಾರೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಇದು ಸಮವಸ್ತ್ರದ ಪ್ರಶ್ನೆ ಅಲ್ಲ ಸಮವಸ್ತ್ರ ಬೇಕು ಬೇಡ ಪ್ರಶ್ನೆ ಅಲ್ಲ ಹಿಜಾಬ್ ನಿಂದ ಯಾರಿಗೂ ತೊಂದರೆ ಇಲ್ಲ ಇದು ಸಮವಸ್ತ್ರದ ಪ್ರಶ್ನೆಗೆ ಬರೋದಿಲ್ಲ ಸಮವಸ್ತ್ರ ಬೇಕು ಅನ್ನೋದು ನೀವು ಹೇಳ್ತಾ ಇದ್ದೀರಿ ಸರಿ ಹಿಜಾಬ್ ನಿಂದ ಯಾರಿಗಾದರೂ ತೊಂದರೆ ಇದೆಯಾ ಯಾರಿಗೂ ತೊಂದರೆ ಇಲ್ಲ ಹಿಜಾಬ್ ಧರಿಸಬೇಕೇ ಅಥವಾ ಬೇಡವೇ ಅಂತ ತೀರ್ಮಾನ ಆಗಬೇಕಾಗಿದೆ ಅಷ್ಟೇ ಶಾಲೆ ಕಾಲೇಜುಗಳ ಹಂತದಲ್ಲಿ ಹಿಜಾಬ್ ಧರಿಸಿ ವಿದ್ಯಾರ್ಥಿಗಳು ಬರಬೇಕಾ ಬೇಡವಾ ಅನ್ನುವಂತ ಒಂದು ತೀರ್ಮಾನ ಆಗಬೇಕಿದೆ ಇದು ಸಮವಸ್ತ್ರ ನಿಯಮವನ್ನ ಪಾಲನೆಗೆ ತರಬೇಕಾ ಬೇಡವಾ ಶಾಲೆ ಕಾಲೇಜುಗಳನ್ನು ನಡೆಸಬೇಕಾ ಬೇಡವಾ ಇದಲ್ಲ ಇವತ್ತಿನ ವಾದದ ಒಂದು ವಿಚಾರಣೆಯ ಒಂದು ಅಂಶ ಹಿಜಾಬ್ ನಿಂದ ಯಾರಿಗಾದರೂ ತೊಂದರೆ ಆಗ್ತಾ ಇದೆಯಾ ಯಾರಿಗೂ ಇಲ್ಲ ಹಿಜಾಬ್ ಧರಿಸಬೇಕೇ ಅಥವಾ ಬೇಡವೇ ಅಂತ ಅಷ್ಟೇ ತೀರ್ಮಾನ ಆಗಬೇಕು ಅದು ಕಾಲೇಜು ಶಾಲೆಗಳಲ್ಲಿ ಹೊರಗೆ ನೀವು ಹಿಜಾಬ್ ಹಾಕಬೇಕಾ ಬೇಡವಾ ಅಂತ ಯಾರು ಕೂಡ ಹೇಳ್ತಿಲ್ಲ ಬದಲಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇಕಾ ಬೇಡವಾ ಅನ್ನೋ ಚರ್ಚೆ ಆಗ್ತಾ ಇರೋದ್ರಿಂದಾಗಿ ಅದರ ಬಗ್ಗೆ ಮಾತ್ರ ತೀರ್ಮಾನ ಆಗಬೇಕಿದೆ ಅಂತ ಹೇಳ್ತಾರೆ ಮುಖ್ಯ ನ್ಯಾಯಮೂರ್ತಿಗಳು ಅರ್ಜಿದಾರರ ಪರ ವಕೀಲರು ಕಾಮತ್ ಅವರು ಕೂಡ ವಾದವನ್ನ ಮುಂದುವರಿಸಿದ್ದಾರೆ ಸರ್ಕಾರದ ಸಮವಸ್ತ್ರದ ಆದೇಶ ದಿಢೀರಂತ ಆಗಿರುವಂತ ಆದೇಶ ಇದು ಇದು ಸಮವಸ್ತ್ರ ಪ್ರಶ್ನೆ ಬರೋದಿಲ್ಲ ಹಿಜಾಬ್ ನಿಂದ ಯಾರಿಗೂ ತೊಂದರೆ ಇಲ್ಲ ಅರ್ಜಿದಾರರ ಪರ ವಕೀಲರು ಹೇಳ್ತಿರೋದು ಹಿಜಾಬ್ ಧರಿಸಬೇಕೇ ಅಥವಾ ಬೇಡವೇ ಅನ್ನೋ ತೀರ್ಮಾನ ಅಷ್ಟೇ ಆಗಬೇಕು ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇರೋದು ಹಿಜಾಬ್ ಹಾಕಬೇಕಾ ಬೇಡವಾ ಬೇಕು ಅಂದ್ರೆ ಬೇಕು ಯಾಕೆ ಬೇಡ ಅಂದ್ರೆ ಯಾಕೆ ಇಷ್ಟೇ ತೀರ್ಮಾನ ಆಗಬೇಕು ಸರ್ಕಾರದ ಆದೇಶ ಏನು ಬಂದಿದೆ ಇದು ಈ ಕೂಡಲೇ ತರಾತುರಿಯಲ್ಲಿ ತೆಗೆದುಕೊಂಡಿರುವಂತ ಆದೇಶ ಆಗಿರೋದ್ರಿಂದ ಯಾರಿಗೆ ತೊಂದರೆ ಆಗ್ತಿದೆ ಹಿಜಾಬ್ನ ಹಾಕೊಳ್ಳೋ ಮೂಲಕವಾಗಿ ಇದರಿಂದ ಯಾರಿಗೂ ತೊಂದರೆ ಆಗಿಲ್ಲ ಆಡಳಿತ ಮಂಡಳಿಗೆ ಕ್ರಮ ಕೈಗೊಳ್ಳಲು ಸರ್ಕಾರ ಸೂಚನೆ ಕೊಡ್ತಾ ಇದೆ ಇದು ಹೇಗೆ ಸಾಧ್ಯ ಸರ್ಕಾರದ ಆದೇಶಕ್ಕೆ ಕಾಮತ್ ಆಕ್ಷೇಪ ಆಡಳಿತ ಮಂಡಳಿಗೆ ಕ್ರಮ ಕೈಗೊಳ್ಳಲು ಸರ್ಕಾರ ಸೂಚಿಸ್ತಾ ಇದೆ ಅಂದ್ರೆ ಬೀಗ ಹಾಕಿ ಗೇಟ್ ನ ಒಳಗೆ ಬಿಡಬೇಡಿ ಪ್ರತ್ಯೇಕ ರೂಮ್ ನಲ್ಲಿ ಅವರು ಬುರ್ಕಾವನ್ನ ತೆಗೆದು ಹಿಜಾಬನ್ನ ತೆಗೆದು ಬರಲಿಕ್ಕೆ ಮಾತ್ರ ಹೇಳಿ ರಜೆಯನ್ನ ಘೋಷಣೆ ಮಾಡಿ ಇದಂತ ಸರ್ಕಾರ ಏನಿದೆ ಅದು ಆದೇಶವನ್ನ ಆಡಳಿತ ಮಂಡಳಿಗಳಿಗೆ ಬಿಡ್ತಾ ಇದೆ ಇದು ಹೇಗೆ ಸರಿ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಅರ್ಜಿದಾರರ ಪರ ವಕೀಲರು ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು ಸಮವಸ್ತ್ರದ ಬಣ್ಣದ್ದೇ ಹಿಜಾಬ್ ಧರಿಸಿ ಬರ್ತಾ ಇದ್ರು ಹಿಜಾಬ್ ನಿಂದ ಯಾರಿಗೂ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಸಮವಸ್ತ್ರದ ಬಣ್ಣದ್ದೇ ಹಿಜಾಬ್ ಧರಿಸಲು ಇಲ್ಲಿಯವರೆಗೂ ಕೂಡ ಅದನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ರು ಅಂದ್ರೆ ಯೂನಿಫಾರ್ಮ್ ಏನಿದೆ ಬ್ಲೂ ಕಲರ್ ಆ ಬ್ಲೂ ಕಲರ್ ನಲ್ಲೇ ಅವರು ಹಿಜಾಬ್ ನ ಹಾಕೊಳ್ತಾ ಇದ್ರು ದುಪಟ್ಟ ಹಾಕೊಳ್ಳೋದ್ರ ಬದಲಾಗಿ ತಲೆಗೆ ಅದನ್ನ ಸುತ್ತಕೊಳ್ತಾ ಇದ್ರು ಇದು ನಮ್ಮ ಧಾರ್ಮಿಕ ಹಕ್ಕು ಅಂತಾರೆ ಅರ್ಜಿದಾರರ ಪರ ವಕೀಲ ಕಾಮತ್ ವಿದ್ಯಾರ್ಥಿಗಳು ಸಮವಸ್ತ್ರದ ಬಣ್ಣದ್ದೇ ಹಿಜಾಬ್ ಧರಿಸಲು ಬಯಸಿದ್ದಾರೆ ಹಿಜಾಬ್ ನಿಂದ ಯಾರಿಗೂ ತೊಂದರೆ ಆಗಲ್ಲ ಹಿಜಾಬ್ ಧಾರ್ಮಿಕ ಹಕ್ಕು ಆ ಧಾರ್ಮಿಕ ಹಕ್ಕನ್ನ ಕಸಿದುಕೊಳ್ಳಲಾಗ್ತಿದೆ ಸರ್ಕಾರದ ಆದೇಶ ಸರಿ ಇಲ್ಲ ಅಂತ ಅರ್ಜಿದಾರರ ಪರ ವಕೀಲರು ವಾದವನ್ನ ಇಡ್ತಾ ಇದ್ದಾರೆ
ವಿದ್ಯಾರ್ಥಿಗಳು ಸಮವಸ್ತ್ರದ ಬಣ್ಣದೇ ಹಿಜಾಬ್ ಅನ್ನು ಹಾಕೊಳ್ಳಕ್ಕೆ ಬಯಸ್ತಾ ಇದ್ದಾರೆ ಅವರೇನು ಇಂಥದ್ದೇ ಬಣ್ಣ ಹಾಕೊಂಡು ಬರ್ತೀವಿ ಅಂತ ಏನು ಹೇಳ್ತಿಲ್ಲ ನೀವು ಸಮವಸ್ತ್ರ ಏನು ಹೇಳ್ತೀರಿ ಆ ಕಲರ್ದೇ ಹಾಕೊಂಡು ಬರ್ತಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ರೂಲ್ಸ್ ನ ಬ್ರೇಕ್ ಮಾಡೋ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಲ್ಲ ಅದರಿಂದ ತೊಂದ್ರೇನೂ ಯಾರಿಗೂ ಇಲ್ಲ ಸಮವಸ್ತ್ರ ಬಣ್ಣದ್ದೇ ಹಿಜಾಬ್ ಧರಿಸಲು ಅವಕಾಶ ಕೊಡಿ ನೀವು ಯಾವ ಬಣ್ಣ ಹೇಳ್ತೀರಿ ಅದೇ ಬಣ್ಣದ್ದು ಸಮವಸ್ತ್ರದ ಬಣ್ಣದ್ದೇ ಹಿಜಾಬ್ ಹಾಕೊಂಡು ಬರ್ತಾರೆ ಅವಕಾಶ ಮಾಡ್ಕೊಡಿ ಹಿಜಾಬ್ ಬೇ ಬೇಡ ಅಂತ ಹೇಳಬೇಡಿ ಹಿಜಾಬ್ ವಿಚಾರದಲ್ಲಿ ಸರ್ಕಾರ ಆಟ ಆಡ್ತಾ ಇದೆ ಹಿಜಾಬ್ ಬೇಡ ಅನ್ನೋ ಒಂದೇ ಒಂದು ನಿಲುವನ್ನ ಇಟ್ಕೊಂಡಿದೆ ಸರ್ಕಾರ ಯಾಕ್ ಬೇಡ ಇದ್ರಿಂದ ಯಾರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಆಮೇಲೆ ವಿದ್ಯಾರ್ಥಿಗಳು ಕೂಡ ನಾವು ಹಿಂಗೆ ಹಾಕೊಂಡು ಬರ್ತೀವಿ ಅಂತ ಹೇಳ್ತಿಲ್ಲ ಬದಲಾಗಿ ಹಿಜಾಬ್ ಹಾಕೊಳ್ತೀವಿ ನಾವು ನೀವು ಏನು ಬಣ್ಣದ ಹೇಳ್ತೀರಿ ಅದೇ ಸಮವಸ್ತ್ರದ ಬಣ್ಣದ್ದೇ ಹಿಜಾಬ್ ಧರಿಸ್ಕೊಳ್ತೀವಿ ಅದಕ್ಕೆ ಅವಕಾಶ ಮಾಡ್ಕೊಡಿ ಸರ್ಕಾರ ವಿನಾಕಾರಣವಾಗಿ ಹಿಜಾಬ್ ವಿಚಾರದಲ್ಲಿ ಆಟ ಆಡ್ತಾ ಇದೆ ಅನ್ನುವಂತಹ ವಾದವನ್ನು ಇಡ್ತಾ ಇದ್ದಾರೆ ಸರ್ಕಾರದ ಒಂದು ತಪ್ಪುಗಳನ್ನು ಅಥವಾ ಸರ್ಕಾರ ಏನು ಮಾಡ್ಕೊಂಡಿದೆ ಎಡವಟ್ಟುಗಳು ಸಮವಸ್ತ್ರದ ನಿಯಮ ವಿಷಯದಲ್ಲಿ ಅದನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಆಗ್ತಾ ಇದೆ ಶಾಲಾ ಆಡಳಿತ ಮಂಡಳಿಗಳು ನಮ್ಮ ಹಕ್ಕನ್ನು ಕಸಿಯುತ್ತಿವೆ ಹಿಜಾಬ್ ಧರಿಸುವುದು ನಮ್ಮ ಹಕ್ಕು ನಮ್ಮ ಧಾರ್ಮಿಕ ಹಕ್ಕು ಸಮವಸ್ತ್ರ ಬಣ್ಣದ ಹಿಜಾಬ್ ಧರಿಸ್ತೀವಿ ಅದಕ್ಕೆ ಅವಕಾಶ ಮಾಡಿಕೊಡಿ ಆದರೆ ಸರ್ಕಾರ ಮಾತ್ರ ಈ ವಿಚಾರದಲ್ಲಿ ಆಟ ಆಡ್ತಾ ಇದೆಯೇ ವಿನಃ ಅದನ್ನ ಪರಿಸ್ಥಿತಿ ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಹಿಜಾಬ್ನಿಂದಾಗಿ ಯಾರಿಗೂ ತೊಂದರೆ ಇಲ್ಲ ಇದು ನಮ್ಮ ಧಾರ್ಮಿಕ ಹಕ್ಕು ಅರ್ಜಿದಾರರ ಪರ ವಕೀಲ ಕಾಮತ್ ಅವರ ವಾದ ಸರ್ಕಾರದ ಆದೇಶ ಸರಿಯಿಲ್ಲ ಅಂತಾರೆ ಅವರು ಸರ್ಕಾರದ ಆದೇಶವನ್ನು ಓದುತ್ತಿದ್ದಾರೆ ದೇವದತ್ ಕಾಮತ್ ವಿದ್ಯಾರ್ಥಿಗಳು ಸಮವಸ್ತ್ರದ ಬಣ್ಣದ್ದೇ ಹಿಜಾಬ್ ಧರಿಸಲು ಬಯಸಿದ್ದಾರೆ ಹಿಜಾಬ್ನಿಂದ ಯಾರಿಗೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಸರ್ಕಾರ ಈಗ ದಿಢೀರಂತ ಏನು ಆದೇಶ ಮಾಡ್ತು ಅದನ್ನು ಅವರು ಓದಿ ಹೇಳ್ತಾ ಇದ್ದಾರೆ ಸರ್ಕಾರ ತನ್ನ ಆದೇಶದಲ್ಲಿ ಹಿಜಾಬ್ ವಿಚಾರವಾಗಿ ಏನು ಹೇಳಿದೆ ಸಮವಸ್ತ್ರ ವಿಚಾರವಾಗಿ ಏನು ಹೇಳಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಓದಿ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ವಾದ ಮಂಡನೆ ವೇಳೆ ಎಜಿ ಮಧ್ಯಪ್ರವೇಶಕ್ಕೆ ಕಾಮತ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇದು ಬೀದಿ ಜಗಳ ಅಲ್ಲ ನಮಗೂ ವಾದ ಮಂಡಿಸಲು ಅವಕಾಶ ಕೊಡಿ ಇದು ಬೀದಿ ಜಗಳ ಅಲ್ಲ ರಸ್ತೆಯಲ್ಲಿ ನಿಂತುಕೊಂಡು ನೀನು ಮಾತಾಡು ನಾನು ಮಾತಾಡು ಅನ್ನೋಕೆ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ವಾದವನ್ನು ಇಡ್ತಾ ಇದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಡಿ ಆ ನಂತರದಲ್ಲಿ ನಿಮ್ಮ ವಾದ ಇಡಲಿಕ್ಕೆ ನಿಮಗೂ ಅವಕಾಶ ಸಿಗುತ್ತೆ ಹೀಗಂತ ಅರ್ಜಿದಾರರ ಪರ ವಕೀಲ ಕಾಮತ್ ಅವರು ಸರ್ಕಾರದ ಎಡವಟ್ಟುಗಳ ವಿಷಯವಾಗಿ ಮತ್ತು ಹಿಜಾಬ್ ಯಾಕ್ ಬೇಡ ಇದರಿಂದ ಆಗುವಂತಹ ತೊಂದರೆ ಏನು ವಿದ್ಯಾರ್ಥಿಗಳು ಈಗ ಬಯಸ್ತಾ ಇರೋದೇನು ಮತ್ತು ಈ ಎಲ್ಲಾ ಅಂಶಗಳ ವಿಷಯವಾಗಿ ಈಗ ಯಾವ ರೀತಿಯ ಆದೇಶವನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು ಇಷ್ಟೋ ವಾದಗಳನ್ನ ಅವರು ಡಿಟೇಲ್ ಆಗಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಸರ್ಕಾರದ ಪರ ವಕೀಲರು ಆದ್ರೆ ಈ ಆಕ್ಷೇಪಕ್ಕೆ ಅವರು ಹೇಳ್ತಾರೆ ಅರ್ಜಿದಾರರ ಪರ ವಕೀಲರು ಇದು ಹಾದಿ ಬೀದಿ ಜಗಳ ಅಲ್ಲ ನಮ್ಮ ವಾದಕ್ಕೆ ಅವಕಾಶ ಮಾಡಿಕೊಡಿ ಆ ನಂತರದಲ್ಲಿ ನಿಮ್ಮ ವಾದವನ್ನ ನೀವು ಪ್ರಕಟ ಮಾಡಿ ಮತ್ತೊಮ್ಮೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕಾಮತ್ ಮನವಿಯನ್ನ ಮಾಡ್ತಾ ಇದ್ದಾರೆ ಹಿಜಾಬ್ ವಿಚಾರದಲ್ಲಿ ಮಧ್ಯಂತರ ಆದೇಶ ಕೊಡಿ ಅಂತ ಮತ್ತೊಮ್ಮೆ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಅವರು ಈ ಹಿಂದೆ ಈಗ ಈ ವಾದವನ್ನ ಆರಂಭ ಮಾಡಿದಂತಹ ಕೆಲ ಹೊತ್ತುಗಳ ನಂತರದಲ್ಲಿ ಕೇಳಿದ್ರು ಮಧ್ಯಂತರ ಆದೇಶ ಕೊಡಿ ಅಂತ ಇದಕ್ಕೆ ಪ್ರತಿಯಾಗಿ ಆಕ್ಷೇಪವೂ ಕೂಡ ವ್ಯಕ್ತವಾಯಿತು ಮತ್ತೆ ಈಗ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹೊರಗೆ ಉಳ್ಕೊಂಡಿದ್ದಾರೆ ಅವರಿಗೆ ಎಜುಕೇಶನ್ ಹಾಳಾಗ್ತಾ ಇದೆ ಮತ್ತು ಇದು ಬೇರೆ ಹಂತಕ್ಕೆ ಹೋಗ್ತಾ ಇದೆ ಸರ್ಕಾರ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಮಧ್ಯಂತರ ಆದೇಶ ಪಾಲನೆ ಮಾಡುವಂತಾಗಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅವರ ಅನಾನುಕೂಲ ನೋಡಲಿಕ್ಕಾಗ್ತಿಲ್ಲ ಈ ಒಂದು ವಿಷಯವಾಗಿ ನ್ಯಾಯಾಧೀಶರು ಗಮನಕ್ಕೆ ತೆಗೆದುಕೊಂಡು ಮಧ್ಯಂತರ ಆದೇಶ ಕೊಡಿ ಅನ್ನುವಂತಹ ಮನವಿಯನ್ನ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಕೇಳ್ತಾ ಇದ್ದಾರೆ ಕಾಮತ್ ಅವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಧ್ಯಂತರ ಆದೇಶ ಕೊಡುವುದು ಸೂಕ್ತ ಅನ್ನೋದು ಅವರ ಮನವಿ ಹಿಜಾಬ್ ವಿಚಾರದಲ್ಲಿ ಇಲ್ಲಿವರೆಗೂ ಏನು ನಿಲುವನ್ನ ತೆಗೆದುಕೊಂಡು ಬಂದಿದ್ರು ವಿದ್ಯಾರ್ಥಿಗಳು ಈ ಸರ್ಕಾರದ ಆದೇಶ ಬರೋ ಮೊದಲು ಹೇಗಿತ್ತು ಆ ಸಿಸ್ಟಮ್ಮೇ ಸದ್ಯ ಈ ಒಂದು ಪರೀಕ್ಷೆ ಮುಗಿಯುವವರೆಗೂ ಅಥವಾ ಇಂತಿಷ್ಟು ದಿನಗಳ ಕಾಲನೋ ಅಂತ ಒಂದು ಆದೇಶ ಕೊಡಿ ಆ ನಂತರದಲ್ಲಿ ಮತ್ತೆ ಹಿಜಾಬ್ ಬೇಕಾ ಬೇಡವಾ ಹಿಜಾಬ್ನ ಹಾಕೊಂಡು ಬರಬೇಕಾ ಬೇಡವಾ ಅನ್ನುವಂತಹ ಸಮವಸ್ತ್ರ ನಿಯಮ ಇರಬೇಕಾ ಬೇಡವಾ ಅನ್ನುವಂಥ ನಿಯಮಕ್ಕೆ ಆಮೇಲಿನ ಆದೇಶ ಏನು ಬರುತ್ತೆ ಅದನ್ನು ಪಾಲನೆ ಮಾಡ್ತೀವಿ ಸದ್ಯಕ್ಕೆ ಒಂದು ತಾತ್ಕಾಲಿಕವಾಗಿ ಮಧ್ಯಂತರ ಆದೇಶ ಅಂತ ಕೊಟ್ಟು ಬಿಡಿ ಅದು ಕೊಡೋದು ಸೂಕ್ತ
ಯಾಕಂದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯ ಆಲೋಚನೆಯಲ್ಲಿ ಇದು ಸೂಕ್ತ. ಆಗ ಸರ್ಕಾರ ಇದು ಕಾನೂನಿನ ನಿಟ್ಟಿನಲ್ಲಿ ಬಂದಂತಹ ತೀರ್ಪು ಅನ್ನೋ ಕಾರಣಕ್ಕೆ, ಮಧ್ಯಂತರ ಆದೇಶ ಅನ್ನೋ ಕಾರಣಕ್ಕೆ ಯಾವುದೇ ಸಮಸ್ಯೆಗಳು ಆಗದೆ ಶಾಲೆ ಕಾಲೇಜುಗಳು ನಡೀಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಈ ಒಂದು ಮಧ್ಯಂತರ ಆದೇಶ ಬೇಕು ಅನ್ನುವಂತಹ ಮನವಿಯನ್ನ ಅರ್ಜಿದಾರರ ಪರ ವಕೀಲ ಕಾಮತ್ ಅವರು ಕೇಳ್ತಿದ್ದಾರೆ. ಹಿಜಾಬ್ ಧರಿಸುವುದು ಸಂವಿಧಾನದ 25ರ ಅಡಿಯಲ್ಲಿ ಅದಕ್ಕೆ ಮಾನ್ಯತೆ ಇದೆಯಾ ಇಲ್ವಾ ಅನ್ನುವಂತಹ ವಿಚಾರವನ್ನ, ಮೂಲಭೂತ ಹಕ್ಕಿದೆಯಾ ಅನ್ನುವಂತಹ ಪ್ರಶ್ನೆಯನ್ನೇ ಎತ್ತಲಾಗ್ತಿದೆ. ಧಾರ್ಮಿಕ ಆಚರಣೆ ಅಲ್ಲವೇ ಅನ್ನೋದನ್ನ ಪರಿಶೀಲಿಸ್ತೇವೆ ಅಂತಾರೆ ಜಡ್ಜ್. ದಯವಿಟ್ಟು ಒಂದು ತೀರ್ಮಾನ ಕೈಗೊಳ್ಳಿ ಅಂತಾರೆ ಸಂಜಯ್ ಹೆಗ್ಡೆ. ಹಿಜಾಬ್ ಧರಿಸುವುದು ಸಂವಿಧಾನದ 25ರ ಅಡಿ ಮೂಲಭೂತ ಹಕ್ಕಾಗಿದೆಯಾ, ಧಾರ್ಮಿಕ ಆಚರಣೆ ಅಲ್ಲವೇ ಅನ್ನೋದನ್ನ ಈಗ ಇತ್ಯರ್ಥಪಡಿಸಬೇಕಾಗಿದೆ. ದಯವಿಟ್ಟು ಒಂದು ತೀರ್ಮಾನ ಕೈಗೊಳ್ಳಿ ಅಂತಾರೆ. ಮಕ್ಕಳು ಶಾಲೆಗೆ ಹೋಗಲು ಅವಕಾಶ ಮಾಡಿಕೊಡಿ, ಈ ವಿಚಾರದಲ್ಲಿ ಒಂದು ತೀರ್ಮಾನ ಕೈಗೊಳ್ಳಿ ಅಂತ ವಕೀಲ ಸಂಜಯ್ ಹೆಗ್ಡೆ ಅವರು ಮನವಿ ಮಾಡ್ತಾ ಇದ್ದಾರೆ. ಮಕ್ಕಳು ಕಾಲೇಜ್ ಶಾಲೆಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ಬೇಕೀಗ, ಅದಕ್ಕಾಗಿ ಒಂದು ತೀರ್ಪು ಹೊರಕ್ಕೆ ಬರಬೇಕು. ಆ ತೀರ್ಪಿನಿಂದಾಗಿ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಅನ್ನುವಂತಹ ಆಶಾಭಾವನೆ. ಈ ವಿಚಾರದಲ್ಲಿ ಒಂದು ತೀರ್ಮಾನ ಕೈಗೊಳ್ಳಿ, ವಕೀಲ ಸಂಜಯ್ ಹೆಗ್ಡೆ ಅವರ ಮನವಿ. ಹಿಜಾಬ್ ಧರಿಸುವುದು ಸಂವಿಧಾನದ 25ರ ಅಡಿ ಮೂಲಭೂತ ಹಕ್ಕಾಗಿದೆಯಾ, ಧಾರ್ಮಿಕ ಆಚರಣೆ ಅಲ್ಲವೇ ಅನ್ನೋದನ್ನ ಪರಿಶೀಲಿಸ್ತೀವಿ ಅಂತಾರೆ ಜಡ್ಜ್. ಇದು ಧಾರ್ಮಿಕ ಆಚರಣೆ ಅಲ್ಲವೇ ಹೌದೇ? ಈಗೊಂದು ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಪ್ರಕರಣದ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿದೆ. ಯಾಕೆ ಬಂತು ಈ ವಿಷಯ? ಶಾಲೆಗಳಿಗೆ ಈ ಟೈಮ್ನಲ್ಲಿ ರಜೆ ಕೊಡಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಂತಹ ಸಂದರ್ಭದಲ್ಲಿ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿತ್ತು. ಯಾಕಂದ್ರೆ ಏನು ಸಮಸ್ಯೆಗಳಾಗಬಾರ್ದು, ಕಾನೂನು ಪಾಲನೆ ಮಾಡೋಕೆ ಆಗಲ್ಲ ಅಂತ ಅಂದಿದ್ರು. ಹಳೆಯ ಘಟನೆಗಳನ್ನ ಪ್ರಸ್ತಾಪಿಸಿದ್ದಾರೆ ವಕೀಲ ಸಂಜಯ್ ಹೆಗ್ಡೆ. ಸೂಕ್ಷ್ಮ ವಿಚಾರಗಳಾಗಿರೋದ್ರಿಂದ ಬಹಳಷ್ಟು ಸಮಸ್ಯೆಗಳಾಗುತ್ತೆ, ಕಾನೂನಿನ ಪಾಲನೆ ಆಗೋದಿಲ್ಲ, ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಆ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಂತಹ ಸಂದರ್ಭದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಕಾನೂನು ಪಾಲಿಸುವುದು ಸರ್ಕಾರದ ಕೆಲಸ ಅಂತಾರೆ. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣದ ಬಗ್ಗೆ ಪ್ರಸ್ತಾಪ ಆಗಿದೆ, ಶಾಲೆಗಳಿಗೆ ಆ ಟೈಮ್ನಲ್ಲಿ ರಜೆಯನ್ನ ಕೊಡಲಾಗಿತ್ತು ಅನ್ನೋದನ್ನ ಹೇಳ್ತಾರೆ. ಕಾನೂನು ಪಾಲನೆ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು. ಹಳೆಯ ಘಟನೆಗಳನ್ನ ಪ್ರಸ್ತಾಪಿಸಿದ್ದಾರೆ ವಕೀಲ ಸಂಜಯ್ ಹೆಗ್ಡೆ ಅವರು. ಕಾನೂನು ಪಾಲಿಸುವುದು ಸರ್ಕಾರದ ಕೆಲಸ, ಹೇಗೆ ಅದನ್ನ ಪಾಲನೆಗೆ ತರ್ತೀರಿ, ಹೇಗೆ ಅದು ಜಾರಿಗೊಳಿಸ್ತೀರಿ, ಅದು ಸರ್ಕಾರದ ಚಾಲೆಂಜ್. ಸರ್ಕಾರ ಅದನ್ನ ನಿಭಾಯಿಸಬೇಕಾಗತ್ತೆ. ಪೊಲೀಸ್ ಇಲಾಖೆ ಮತ್ತೊಂದು ಮಗದೊಂದನ್ನ ಬಳಸಿಕೊಂಡು ಕಾನೂನನ್ನ ಚೌಕಟ್ಟಿನಲ್ಲಿ ಹೇಗೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದು ಸರ್ಕಾರದ ಜವಾಬ್ದಾರಿ ಮತ್ತು ಕೆಲಸ, ಕಾನೂನನ್ನ ಪಾಲಿಸೋದು ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ತರಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣವೂ ಕೂಡ ಈ ಸಂದರ್ಭದಲ್ಲಿ ಹಲವಾರು ಕೇಸಸ್, ಹಲವಾರು ತೀರ್ಪುಗಳು, ಘಟನೆಗಳು ಈ ರೀತಿ ವಾದದ ಸಂದರ್ಭದಲ್ಲಿ ಆಡ್ ಆನ್ ಆಗ್ತಾ ಹೋಗ್ತಿರುತ್ತೆ. ಅದರಂತೆ ಈ ಒಂದು ವಿಚಾರವು ಕೂಡ ಗಮನಕ್ಕೆ ಬಂದಿದೆ. ಮಕ್ಕಳಿಗೆ ಹಿಜಾಬ್ ಧರಿಸುವುದು ಅನಿವಾರ್ಯ, ಅರ್ಜಿದಾರರ ಪರ ವಕೀಲ ಸಂಜಯ್ ಹೆಗ್ಡೆ ಅವರ ವಾದ. ಇದು ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕು ಅಂತ ಅವರು ಹೇಳ್ತಾರೆ. ಮಕ್ಕಳಿಗೆ ಹಿಜಾಬ್ ಧರಿಸುವುದು ಅನಿವಾರ್ಯ ಅಂತ ಕೂಡ ಹೇಳ್ತಾರೆ. ಮಕ್ಕಳಿಗೆ ಶಿಕ್ಷಣದ ಹಕ್ಕಿದೆ ನಿಜ, ಆದ್ರೆ ಹಿಜಾಬ್ ಅನ್ನ ಧರಿಸಿಯೇ ಬರಬೇಕಾ? ಹಕ್ಕನ್ನ ಅವರು ಪಡೆದುಕೊಳ್ಳಿಕ್ಕೆ, ಶಿಕ್ಷಣದ ಹಕ್ಕನ್ನ ಪಡೀಲಿಕ್ಕೆ ಈ ವಾದವು ಕೂಡ ಮುಂದುವರಿಯುತ್ತೆ. ಬಟ್ ಮಕ್ಕಳಿಗೆ ಹಿಜಾಬ್ ಧರಿಸುವುದು ಅನಿವಾರ್ಯ ಅಂತ ಹೇಳ್ತಾರೆ ಅರ್ಜಿದಾರರ ಪರ ವಕೀಲರು. ಹೇಗೆ ಅದು ಅನಿವಾರ್ಯ, ಹೇಗೆ ಅವರ ಧರ್ಮದಲ್ಲಿ ಅದು ಅನಿವಾರ್ಯವಾಗಿದೆ, ಇದೆಲ್ಲವನ್ನೂ ಕೂಡ ವಿವರವಾಗಿ ಜಡ್ಜ್ ಮುಂದೆ ಹೇಳ್ತಾ ಹೋಗ್ಬೇಕು.